ಭರತ್ ಬೊಮ್ಮಾಯಿದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಂಬ್ತಾ ಇರಲಿಲ್ಲ. ಅಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂತ ಪ್ರೀತಿ ಭಾವನೆ ಗಮನದಲ್ಲಿಟ್ಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ 30,000 ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು. ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಪಟ್ಟಣದಲ್ಲಿ ಬರೀ 16,000 ಅಂತ ಓಟ್ ಮಾತ್ರ ಬಂದಿತ್ತು. ಸಂಡೂರು ಕ್ಷೇತ್ರವನ್ನು ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನ ಉಳಿಸ್ಕೊಂಡು ನಾವು ಬಂದಿತ್ತು. ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಬಹಳ ಮುಖ್ಯ. ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರುಗಳ ಟೀಕೆಗಳನ್ನ ತಾವೆಲ್ಲ ಗಮನಿಸಿದ್ರಿ. ನಾನು ಹೇಳಿದ್ದೆ ಹಿಂದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ ಹೇಳಿದ್ದೆ. ಅದು ಇಲ್ಲಿ ಇವತ್ತು ಸಾಬೀತಾಗಿದೆ. ವಿರೋಧ ಪಾರ್ಟಿಯವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ, ಜನರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಆಗುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು, ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನ ಈ ರಾಜ್ಯದ ಮತದಾರರು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು, ಬಹಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದರ ಮೇಲೆ ನಡೀತಾ ಇತ್ತು. ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾ ಇದ್ರು, ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು. 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸರಿ 225-250 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗಲ್ವೇ, ಜನರ ಬದುಕಿಗಲ್ವೇ, ಜನರ ಬದುಕು ಕಟ್ಕೊಳ್ತಾ ಇಲ್ವೇ, ಮನೆ ದೀಪ ಉರಿಸ್ತಾ ಇಲ್ವೇ, ಆ ಪ್ರಯಾಣ ತನ್ನ ಕುಟುಂಬಸ್ಥೆಲ್ಲ ತಾಯಂದಿರೆಲ್ಲ ಪ್ರವಾಸ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೇ, 10 ಕೆಜಿ ಅಕ್ಕಿ ಹಣ್ಣಿನಿಂದ ಊಟ ಮಾಡ್ತಾ ಇಲ್ವೇ, ಗೃಹಲಕ್ಷ್ಮಿ ಮನೆಯಲ್ಲಿ ತಾಂಡವ ಆಡ್ತಾ ಇಲ್ವೇ, ಇವೆಲ್ಲ ಬದುಕಿನಲ್ವೇ. ಏನಾದ್ರು ಲಂಚ ಕಮಿಷನ್ನು ಯಾವ್ದಾದ್ರು ಒಂದು ಸಾಬೀತು ಮಾಡಲಿಕ್ಕೆ ವಿರೋಧ ಪಾರ್ಟಿಯವರಿಗೆ ಏನಾದ್ರು ಆಗಿದೆಯಾ? ಇವೆಲ್ಲ ಕೂಡ ಜನರ ಅರ್ಥಿ ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, 2028 ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ ಅದು ಇವತ್ತು ಜನ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ವಿರೋಧ ಪಾರ್ಟಿ ಸ್ನೇಹಿತರೇ, ಈ ಸುಳ್ಳು ಆರೋಪ ಮಾಡೋದು, ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಮಂತ್ರಿಗಳ ಆರೋಪ ಮಾಡೋದು, ಏನಾದ್ರು ಸತ್ಯಾಂಶ ಇದ್ದರೆ ಏನು ಬೇಕಾದ್ರೂ ರಾಜಕಾರಣದಲ್ಲಿ ವಿರೋಧ ಪಾರ್ಟಿಯವರು ಟೀಕೆ ಮಾಡಬೇಕು, ಸರ್ಕಾರವನ್ನು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಬೇಕು, ಇವೆಲ್ಲ ಮಾಡಿ. ಇಲ್ಲದ ಬರೀ ಸುಳ್ಳೇ ಮನೆ ದೇವರು ಅಂತ ಹೇಳಿ ಬರೀ ಸುಳ್ಳನ್ನ ಹೇಳಿ ಜನರಿಗೆ ಅದೇನಾದ್ರು ನೀವು ತಲೆಗಾಕ್ತೀನಿ ಅಂತ ಹೋದರೆ, ಮತದಾರ ಬಹಳ ಪ್ರಜ್ಞಾವಂತಿದ್ದಾನೆ, ವಿದ್ಯಾವಂತಿದ್ದಾನೆ, ಇದನ್ನು ತಾವು ಗಮನದಲ್ಲಿ ಇರಿಸಬೇಕಾಗಿದೆ. ಈಗ ನೋಡಿ, ನಾನು ನಾನು ಈ ಚನ್ನಪಟ್ಟಣದ್ದು ಬೇಡ ಈಗ ಮಾತಾಡೋದು, ಬೊಮ್ಮಾಯಿಯವರ ಕ್ಷೇತ್ರ ಎಷ್ಟು ಅಂತರ? 30,000 ಡಿಫೆನ್ಸ್ ಇದ್ದಿದ್ದು ಈಗ ಮತ್ತೆ ಇವತ್ತೇನು ಸುಮಾರು 10,000 ಚಿಲ್ಲರೆ ಆಗಿದೆ, 14,000 ಚಿಲ್ಲರೆ ಆಗಿದೆ ಅಂತಂದ್ರೆ ಅದು ಕಿತ್ತೂರು ಕರ್ನಾಟಕ ಒಂದು ಕ್ಷೇತ್ರ, ಇನ್ನೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ, ಚನ್ನಪಟ್ಟಣ ನಮ್ಮ ಹಳೆ ಮೈಸೂರು. 3 ಭಾಗದಲ್ಲೂ ಉಪಚುನಾವಣೆ ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂತ ಅಗ್ರಗಣ್ಯ ನಾಯಕರುಗಳು ಇವತ್ತು ಅವರ ಮಾತು ಎನ್ ಡಿ ಎ ಸರ್ಕಾರ
ಇವೆಲ್ಲ ಕೂಡ ಇದು ಎನ್ ಡಿ ಎ ಮೈತ್ರಿಕೂಟ, ನಾವಿಬ್ಬರು ಬಹಳ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತಾ ಇದ್ದೀವಿ, ನಾವು ಎನ್ ಡಿ ಎ ಒಮ್ಮತವಾಗಿದ್ದೀವಿ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಾಗಿದೆ ಅನ್ನೋದು ಕೂಡ ಭಾಳ ಚೆನ್ನಾಗಿ ತಮ್ಮ ರಾಜಕಾರಣದಲ್ಲಿ ಅವರು ಎನ್ ಡಿ ಎ ಅವರು ಅಂತ ಹೇಳಿಕೊಂಡು ಇವತ್ತು ಜನರು ಮುಂದೆ ಹೊರಟರು. ನಾನೊಂದು ಮಾತು ಹೇಳಿದ್ದೆ ಹಿಂದೆ, ಕಮಲ ಕೆರೆಯಲ್ಲಿದ್ದರೆ ಚೆಂದ, ತೆನೆ ಹೊಲದಲ್ಲಿದ್ದರೆ ಚೆಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಜನರಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಒಂದು ಶುದ್ಧವಾದಂಥ ಸರ್ಕಾರವನ್ನು ಕೊಡ್ತಾ ಇರೋದ್ರಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಆಡಳಿತ ಏನಿದೆ ಆ ಆಡಳಿತಕ್ಕೆ ಇವತ್ತು ಜನ ಜಯವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲೇವಡಿ ಮಾಡಿದ್ರಿ ಇದನ್ನ ನಿಮ್ಮ ಬೆನ್ನು ನೀವು ನೋಡ್ಕೋಬೇಡಿ, ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿ ನಿಮ್ಮ ಮುಖ ನೋಡ್ಕೊಳ್ಳಿ ಸಾಕು. ಮತದಾರ ಏನು ಕೊಟ್ಟಿದ್ದಾನೆ ತೀರ್ಪು, ಯಾವ ಅಂತರ ಕೊಟ್ಟಿದ್ದಾನೆ ಅದನ್ನು ಕೂಡ ತಾವು ನೋಡ್ಕೊಳ್ಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡ್ತೇನೆ. ಏನು ಇಲ್ಲದ ಆರೋಪಗಳನ್ನು ಏನು ಬೆಟ್ಟವಾಗಿ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಮಾಡಿಕೊಂಡು ಇವತ್ತು ಏನು ಹೊರಟದ್ರಲ್ಲ, ಇದು ರಾಜ್ಯದ ಜನತೆ ಸಹಿಸುವುದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಚೆನ್ನಪಟ್ಟಣದಲ್ಲಿ ಇದು ಅಪೂರ್ವ ಸಹೋದರರ ಚುನಾವಣೆ ಅಲ್ಲ, ಇದು ಅಪೂರ್ವ ಸಹೋದರರ ಚುನಾವಣೆ ಅಲ್ಲ. ಇದು ಚನ್ನಪಟ್ಟಣದಲ್ಲಿ ಜನ ಪ್ರಾರಂಭದಿಂದ ನಾವು ಒಂದು ಆಳ್ತ ಪಕ್ಷದಲ್ಲಿ ಜನರ ಬದುಕನ್ನು ಕಟ್ಕೊಳ್ಬೇಕು, ಜನತಾದಳ ಅವಕಾಶ ಇನ್ನು ಮುಂದಕ್ಕೆ ಅವಕಾಶ ಈ ಜಿಲ್ಲೆಯಲ್ಲಿ ಕೊಡಬಾರದು, ಅಭಿವೃದ್ಧಿ ನೋಡಬೇಕು, ಬದುಕನ್ನು ಕಟ್ಕೊಳ್ಬೇಕು, ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅನ್ನೋದನ್ನು ಒಂದು ಸಂದೇಶವನ್ನು ಕೂಡ ಹಳೆ ಮೈಸೂರಿನಲ್ಲೂ ಕೂಡ ಇವತ್ತು ಕೊಟ್ಟಿದ್ದಾರೆ. ಸಂಡೂರಿನಲ್ಲೂ ಕೂಡ ಅಲ್ಲಿ ಏನು ಸ್ಪೆಷಲ್ಲಾಗಿ ನಾಯಕತ್ವ ಪಾಪ ಅಲ್ಲಿ ನಾನು ಅದು ಪುತ್ರ ಕೊಡೋಕೆ ಹೋಗೋದಿಲ್ಲ, ನನ್ನ ಬಾಯದೆಲ್ಲ ಹೊಲಸಾಗ್ತದೆ. ಅಲ್ಲಿ ಸ್ಪೆಷಲ್ ಲೀಡರ್ಶಿಪ್ಪು ಹೊಸ್ತಾಗಿ ಬಳ್ಳಾರಿಯಿಂದ ಕೆಲವರು ಹೋಗಿದ್ರು, ಅಲ್ಲೆಲ್ಲ ಕೊಟ್ಟಿದ್ದಾರೆ ಜನ. ಅದಕ್ಕೇನು ಉತ್ತರ ಕೊಡಬೇಕು ಅಲ್ಲೂ ಕೂಡ ಸರಿಯಾದ ಒಂದು ಹಂತರದಲ್ಲಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಹಂಗೆ ಮೂರು ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ದೊಡ್ಡ ಗೆಲುವು ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ ನಿಮಗೇನು ನಾವು 136 ಸೀಟ್ ಕೊಟ್ಟಿದ್ದೋ ಅದೇ ದಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅದ್ರ ಜೊತೆಗೆ ಇವತ್ತು ಇನ್ನೂ 2 ಸೀಟ್ ಸೇರಿ 338 ಆಗಿದೆ. ಇನ್ನು ಬೇರೆ ನಂಬರ್ಗಳಿದೆ, ನಾನು ಅದನ್ನು ನನ್ನ ಬಾಯಲ್ಲಿ ಅದನ್ನು ಯಾರ್ಯಾರು ಆಂತರಿಕವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಅದನ್ನು ಮಾತಾಡೋಕ್ಕೆ ಹೋಗುವುದಿಲ್ಲ. ಮೊದಲು ನಾನು ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲುವಿಗೆ ಒಂದು ಗ್ಯಾರಂಟಿ ಕಾರಣ ಸಿದ್ದರಾಮಯ್ಯನವರ ನಾಯಕತ್ವ ಕಾರಣ, ಮೂರನೆಂದು ನಮ್ಮ ರಾಜ್ಯದ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ಪ್ರತಿ ಅವರೇ ಇಲ್ಲಿ ಯಾರು ಮಂತ್ರಿಗಳಾಗಿರಲಿಲ್ಲ ಶಾಸಕರಾಗಿಲ್ಲ, ಕಾರ್ಯಕರ್ತರಂತೆ ಅಲ್ಲೇ ಹೋಗಿ ಸ್ಥಳದಲ್ಲೇ ನಿಂತ್ಕೊಂಡು ಇವತ್ತು ಹಗಲು ರಾತ್ರಿ ದುಡಿದು ತಂದಂಥ ಜಯ. ನಾವು ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯ ಅಲ್ಲ, ಇಲ್ಲಿ ನಾನು ಅಧ್ಯಕ್ಷನಾಗಿರ್ಬೋದು ಅವ್ರು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ, ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನಾವು ಭಾಳ ಎಚ್ಚರಿಕೆಯಿಂದ ಇದನ್ನು ನಾವು ಮುಂದಕ್ಕೆ ಒಂದು ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಇದಕ್ಕೆ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ವಿವಿಧ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದೀರಿ, 1-1-1 ಅಂತ ಕೂಡ ಬರೆದಿದ್ದೀರಿ, ಮುಖಮಲ್ನ ಅಂತ ಬರೆದಿದ್ದೀರಿ, ಏನಂತ ತಮಗೆ ಇಳಿಸಿದ್ದ ತೋಚಿಕೆ ಮೇಲೆ ಹೇಳಿದ್ದೀರಿ. ಕೆಲವು ಮಾಧ್ಯಮ ಸ್ನೇಹಿತರುಗಳು ಏನೇನು ಹೇಳಿದ್ರು ಅಂತ ನಾನು, ಯಾಕೆಂದರೆ ಪಾಪ ಯಾರೋ ಒಬ್ಬರಿಬ್ಬರು ಮಾತಾಡಿದರು ನಾನು ಟಿ ವಿಲಿ ಗಮನಿಸಿದ್ದೆ, ಅದನ್ನೆಲ್ಲ ನಾನು ನೆನಪು ಮಾಡಿಸ್ಕೊಳಕ್ಕೆ ಹೋಗುವುದಿಲ್ಲ. ಸೊ ಉತ್ತರನೇ ಅದಕ್ಕೆ ಸಾಕ್ಷಿ, ನಂಬರ್ಗಳೇ ಸಾಕ್ಷಿ. ಇದಕ್ಕೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ
ತಾವು ಕೂಡ ನಮ್ಮ ಅಭಿವೃದ್ಧಿಗೋಸ್ಕರ ತಾವು ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ನಾನು ಮಾಡ್ತೇನೆ. ಮೂರು ಕ್ಷೇತ್ರದ ಮತದಾರರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಇದು ನೀವು ಕೊಟ್ಟಂತ ಸಾಲ, ಬಹಳ ಹೆಜ್ಜೆಯಿಂದ ನಿಮ್ಮ ಸಾಲವನ್ನು ನಾವು ತೀರಿಸಬೇಕು. ರಾಜ್ಯಕ್ಕೆ ಕೊಟ್ಟಂತ ಒಂದು ಸಂದೇಶ, ಬಹಳ ಜವಾಬ್ದಾರಿಯಾಗಿ ನಾವು ಆಡಳಿತವನ್ನು ಕೊಡಬೇಕು ಅನ್ನೋದನ್ನು ತಾವು ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀರಿ. ಸೊ ಮೂರು ಕ್ಷೇತ್ರದ ಮತದಾರರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಬಿಫೋರ್ ಯು. ತ್ರೀ ಅಸೆಂಬ್ಲಿ ರಿಸಲ್ಟ್ಸ್ ಆಫ್ ಬೈ ಎಲೆಕ್ಷನ್ ಹ್ಯಾಸ್ ಕಮ್. ಟು ಫಾರ್ಮರ್ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ, ಒನ್ ಈಸ್ ಮಿಸ್ಟರ್ ಕುಮಾರಸ್ವಾಮಿ ಬೀಂಗ್ ಎ ಸೆಂಟ್ರಲ್ ಮಿನಿಸ್ಟರ್, ಹಿ ವಾಸ್ ಚೀಫ್ ಮಿನಿಸ್ಟರ್ ಇನ್ ದಿಸ್ ಕಾನ್ಸ್ಟಿಟ್ಯೂನ್ಸಿ, ಒನ್ ಈಸ್ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಆ್ಯಂಡ್ ಅದರ್ ಈಸ್ ಸಂಡೂರ್. ಅರ್ಲಿಯರ್ ಇಟ್ ವಾಸ್ ಆಲ್ಸೋ ಎ ಕಾಂಗ್ರೆಸ್ ಸೀಟ್. ತ್ರೀ ಸೀಟ್ಸ್ ಹ್ಯಾವ್ ಬಿನ್ ಕಮ್. ಐ ಡೋಂಟ್ ಟೆಲ್ ದಟ್ ದಿಸ್ ಸೀಟ್ ಬಿಲಾಂಗ್ಸ್ ಟು ದಿಸ್ ಇಸ್ ದಿ ಡಿಫೀಟ್ ಆಫ್ ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಆಫ್ ಭರತ್ ಬೊಮ್ಮಾಯಿ. ಇಟ್ ಈಸ್ ಅ ಸೀಟ್ ವೆಕೇಟೆಡ್ ಬೈ ದೇರ್ ಫಾದರ್ಸ್, ಹೂ ಆರ್ ದ ಚೀಫ್ ಮಿನಿಸ್ಟರ್ಸ್, ಹೂ ಆರ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಅಂಡ್ ದಿ ಸೆಂಟ್ರಲ್ ಮಿನಿಸ್ಟರ್ಸ್. ಐ ಥಿಂಕ್ ದಿ ಅಕ್ಸೆಪ್ಟೆನ್ಸ್ ಆಫ್ ದಿ ರಿಸಲ್ಟ್ಸ್ ಹ್ಯಾವ್ ಟು ಬಿ ನಾಟ್ ಮೋರಲಿ, ದೇ ಹ್ಯಾವ್ ಟು ಓನ್ ದಟ್ ರಿಸಲ್ಟ್ ಆ್ಯಂಡ್ ದಿ ಪೀಪಲ್ ಆಫ್ ದೀಸ್ ಕಾನ್ಸ್ಟಿಟ್ಯೂನ್ಸಿ ಹ್ಯಾವ್ ಗಿವನ್ ಎ ಕ್ಲಿಯರ್ ಮ್ಯಾಂಡೇಟ್. ವಾಟ್ ಎವರ್ ದಿ ಲೈವ್ ದಿ ಸ್ಟೋರೀಸ್ you are going to communicate, you try to communicate to the people of the state, they have not accepted. The victory is for five guarantees. The victory is for development. The victory is for so that the people of the entire state is going to look on the development issue, not on criticizing a government which is working towards the development of each and every individual. 56,000 crores has been allotted for these five guarantees, and in every constituency about 200 to 250 crores of rupees is going every year for the benefit of the individual. Is this not the benefit of the common man? Is it not going to the benefit of the state? When an individual is benefited, a state has been benefited. So I would like to appeal to all my BJP friends, a clear mandate. This is the direction for 2028. This election is not a result for today. It is a direction to the people of the state and all my opponent friends that where we are going to land in 2028. I have been telling my friends that all this, whatever the conspiracies you are trying to do against my chief minister will not work out. And under the leadership of Mr. Siddaramaiah ji, we have been working together, joined together, and we have collectively we are working together. So we would like to congratulate on that behalf. So I would like to communicate to all of you. This is a very clear message to all of us. So and I would like to thank all the leaders and the four ministers, like just workers. They took out every panchayat, every booth. They worked, all the leaders in the local areas also, they cooperated. And all the voters gave a message. And we have a more responsibility to give a good governance. And we will have to do that job. We will continue to for the development of the state. So I appeal to all my opponent friends, at least now a clear message is there for all your mischiefs, whatever you have done today. I hope